ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ನಮಸ್ಕಾರ ವೀಕ್ಷಕರೇ, ನಾನು ಕಾವೇರಿ. ಈ ರಾಜಕೀಯ ನಾಯಕರು ಚುನಾವಣೆ ಸಂದರ್ಭದಲ್ಲಿ ಮಾಡೋ ಪ್ರತಿಜ್ಞೆಗಳು ಮತ್ತೆ ಬರೋ ಅತೀ ಚುನಾವಣೆಗೆ ನೆನಪಾಗೋದನ್ಸುತ್ತೆ. ಕಾರಣ ಇವತ್ತಿನ ಕಾಲದಲ್ಲಿಯೂ ಕೂಡ ಒಂದು ಮೂಲಭೂತ ಸೌಕರ್ಯಗಳನ್ನು ಒದಗಿಸೋಕೆ ಆಗಿಲ್ಲ ಅಂದರೆ ಈ ಗ್ರಾಮಕ್ಕೆ ಮತ್ತೇನು ಹೇಳಬೇಕು ಹೇಳಿ. ಇವರಿಗೆ ಇರೋಕೆ ಮನೆ ಇಲ್ಲ, ಓಡಾಡೋದಿಕ್ಕೆ ರಸ್ತೆಗಳಿಲ್ಲ, ವಿದ್ಯುತ್ ಅಂತೂ ಅಧೋಗತಿ. ಇಂತಹ ಪರಿಸ್ಥಿತಿಗಳಲ್ಲಿ ಕಳೆದ 10 ವರ್ಷಗಳಿಂದ ಜೀವನ ನಡೆಸಿದ್ದಾರೆ ಈ ಗ್ರಾಮದ ಕೆಲವು ಕುಟುಂಬಗಳು. ಎಸ್ ವೀಕ್ಷಕರೇ, ಹೊಸದುರ್ಗ ತಾಲೂಕಿನಲ್ಲಿ ಬರುವಂತಹ ದೇವಪುರ ಕಾಲೋನಿ ಗ್ರಾಮದಲ್ಲಿ ಸುಮಾರು 40 ಮನೆಗಳಿವೆ. ಈ 40 ಮನೆಗಳಲ್ಲಿ ಕನಿಷ್ಠ 10 ಗುಡಿಸಲು ಮನೆಗಳಿದ್ದು ಕಳೆದ 10 ರಿಂದ 12 ವರ್ಷಗಳವರೆಗೆ ವಾಸವಾಗಿದ್ದಾರೆ. ಇವರಿಗೆ ಇಲ್ಲಿನ ಸಮಸ್ಯೆ ಮಾತ್ರ ಒಂದಲ್ಲ ಎರಡಲ್ಲ, ಅದರಲ್ಲೂ ಮಳೆಗಾಲ ಬಂತು ಅಂದ್ರೆ ಇವರುಗಳ ಗೋಳು ಹೇಳತೀರದು. ಕಾರಣ ಇರೋ ಮನೆ ಮೊದಲಿಗೆ ಗುಡಿಸಲಿನದ್ದು, ಇನ್ನೂ ಮನೆಗಳ ಹಿಂದೆ ಹಳ್ಳ ಹರಿಯುತ್ತದೆ. ಇತ್ತ ಮನೆ ಮುಂದೆ ಚರಂಡಿ ಇಲ್ಲದೆ ಇರೋ ಕಾರಣ ಮಳೆ ಬಂದ ಸಮಯದಲ್ಲಿ ಮನೆಯೊಳಗೆ ನೀರು ನುಗ್ಗುತ್ತೆ. ಇನ್ನು ವಿದ್ಯುತ್ ಅಂತೂ ಕೇಳಲೇಬೇಡಿ, ಮೇನ್ ಲೈನ್ಗೆ ವೈರ್ ನೇತಾಕೊಂಡು ಜೀವನ ಮಾಡ್ತಾರೆ. ಇವರಿಗಂತ ಒಂದು ಮೀಟರ್ ಬೋರ್ಡ್ ಕೂಡ ಇಲ್ಲ. ಹೀಗೆ ಸಮಸ್ಯೆಗಳ ಸರಮಾಲೆಯೇ ಈ ಗ್ರಾಮದ ಕೆಲವು ಕುಟುಂಬಗಳಿಗೆ ಬಿಟ್ಟು ಬಿಡದೆ ಕಾಡ್ತಾ ಇದೆ. ನಾನು ಇದೇ ಊರಲ್ಲಿ ವಾಸ ಮಾಡ್ತಿರೋದು. ಜಾಸ್ತಿ ಮಳೆ ಗಾಳಿ ಬಂದು ಆ ಕಡೆ ಒಂದೆರಡು ಮರ, ಇಲ್ಲಿ ಇವೆರಡು ಮನೆ, ಇದು ರಾಧಾಮೋರದಂತ ಇದು ಮನೆ, ಆ ಕಡೆ ಗೌರಮ್ಮರ ಅಂತ ಅವೆರಡು ಮನೇನು ಬಿದ್ದೋಗ್ಬಿಟ್ವು. ಇಲ್ಲಿ ರಾಜಕಾರಣಿಗಳು ಏನಂದರೆ ಬರ್ತಾರೆ 6 ತಿಂಗಳಿಗೆ ಒಂದ್ಸರಿ ಬಂದು ಅವ್ರಿಗೆ ಬೇಕಾದಾಗ ಮಾತ್ರ ನೋಡ್ಕೊಂಡು ಹೋಗೋಕ್ಕೆ. ನಮಗೆ ಸರಿಯಾಗಿರೋ ರಾಜಕಾರಣಿಗಳು ಸಿಗ್ತಿಲ್ಲ. ನಮಗೆ ಅವ್ರು ಬರಬೇಕು. ನಮ್ಮ ಹೊಸದುರ್ಗ ತಾಲೂಕಿಗೆ ಬಂದು ಇಂಥ ಊರುಗಳು ಸರಿ ಸುಮಾರು ಒಂದು 10 ವರ್ಷ ಆಯಿತು ಇಲ್ಲಿ ಬಂದು. 10 ವರ್ಷದಿಂದ ಇಲ್ಲಿ ಲೇಖ ಗುಡಿಸ್ಲುಗಳು ಹಿಂಗೆ ಇದ್ದಾವೆ. ಸಣ್ಣ ಸಣ್ಣ ಹುಡುಗರೆಲ್ಲ ಗುಡಿಸ್ಲು ಮನೆಗೆ ಜೀವನ ಮಾಡಬೇಕು. ಒಂದು ಹುಳ ಹುಟ್ಟ ಬಂದರೆ ಏನು ಸರ್, ಯಾರನ್ನ ಬಂದು ನೋಡ್ಬೇಕು ತಾನೆ? ಈ ಕಡೆ ಹಿಂದೆ ಹಳ್ಳ ಹರಿತತ್ತೆ, ಮಳೆ ಬಂದರೆ ಅದನ್ನು ಯಾರು ತಲೆಗೆ ಹಾಕೋಣಲ್ಲ, ಬಂದು ಮನೆ ಒಳಕ್ಕೆಲ್ಲ ನೀರು ನುಗ್ತವೆ. ಏನು ಮಾಡೋದು ಇವಾಗ ಇಂಥ ಪರಿಸ್ಥಿತಿಯಲ್ಲಿ? ಎಲ್ಲ ಬರ್ತಾರೆ, ಪರಿಹಾರ ಕೊಡ್ತೀವಿ ಅಂತಾರೆ, ಬರ್ತಾರೆ ವಾಪಸ್ ಹೋಗ್ತಾರೆ. ಎಲ್ಲ ಏನು ಮಾಡ್ತಾರೆ ಸರ್ ಅವರು? ಇವಾಗ ಮಾತ್ರ ನವೀನ್ ಅಣ್ಣ ಅನ್ನೋರೊಬ್ಬರು ಬಂದಿದ್ದಾರೆ ಸಹಕಾರಕ್ಕೆ. ಇವತ್ತೇ ಫಸ್ಟ್ ಅವ್ರು ಬಂದಿರೋದು. ಏನೇನು ಆಯ್ತೆ ಅಂದ ತಕ್ಷಣ ನಾನು ಇದುವರೆಗೂ ಯಾವ ರಾಜಕಾರಣಿನೂ ನೋಡಲಿಲ್ಲ ಇಷ್ಟು ಬೇಗ ಬಂದಿರೋದನ್ನ. ನೋಡಿ, ಇದಷ್ಟು 10 ಗುಡಿಸ್ಲು ನೋಡಿರಿ, ಏಕ ಗುಡಿಸ್ಲಿದೆ? ಒಬ್ಬರು ತಲೆಗೆ ಹಾಕೋಣಲ್ಲ. ಅವರಿಗೆ ಅವರು ದುಡ್ಡು ಮಾಡ್ಕೊಳಕ್ಕೋಸ್ಕರ, ಅವರಿಗೋಸ್ಕರ ನಮ್ಮನ್ನು ತಲೆಗೆ ಹಾಕೊಂಡು ಇದ್ಮೇಲೆ ನಾವು ಇನ್ನೇ ಮಾಡೋದು? ರಾಧಮ್ಮ, ನಾವು ಪಾಸಿಟಿವ್ ಪಟ್ಟು ಸಾಲ ಸೂಲ ಮಾಡಿ ಮಕ್ಕಳು ಬಾಣ್ತಿ, ಆ ಹುಡುಗಿ ಇಲ್ಲಿ ಬೀದೆಗೆಲ್ಲ ಹಾಕೋದು ಅಂತ ಬೇರೆ ಮನೆ ಬಿಟ್ಟಿದ್ದೆಲ್ಲ ಸಾಲ ಮಾಡ್ಕೊಂಬಂದು ಇವಾಗ ಕಟ್ತಿದ್ದೀನಿ. ಸಾಲ ಅವ್ರ ತಾಗಿ ಇವ್ರ ತಾಗ ಬೇಡ್ಕೊಂಬಂದು ಈಗ ಕಟ್ಟಿದ್ದೀನಿ ಸರ್. ಇವೆಲ್ಲ ಇವತ್ತು ಯಾರು ಬಂದಿಲ್ಲ ಸರ್, ಯಾರು ಬಂದು ಏನು ನೋಡ್ತಾರೆ? ಕಟ್ಕೊಂತಾರೆ, ಅವ್ರು ಬೇಕಿದ್ದಾರು ಅಂತಾರೆ. ಇವ ಎಲೆಕ್ಷನ್ ಟೈಮ್ನಾಗೆ ಬರ್ತಾರೆ ಸರ್. ಗಾಳಿ ಮಳೆ ನಿನ್ನೆ ಎಷ್ಟು ಭಾಳ ಇತ್ತಲ್ರಿ ಸರ್, ಎಲ್ಲ ಅಷ್ಟು ಹುಡ್ಕೊಂಬಿಟ್ಟಿತ್ತು ಬೆಳಗ್ಗೆ. ಇದಲ್ಲದೆ ಕಳೆದ ವಾರ ಸುರಿದ ಮಳೆಗೆ ತಾಲೂಕಿನ ಹಲವೆಡೆ ಭಾರಿ ಅನಾಹುತ ಸಂಭವಿಸಿದ್ದು, ಹಾಗೆ ಈ ಗ್ರಾಮದಲ್ಲಿಯೂ ಕೂಡ ರಾಧಮ್ಮ ಗೌರಮ್ಮ ಎಂಬ ಇಬ್ಬರು ಮಹಿಳೆಯರ ಗುಡಿಸಲುಗಳು ಕೂಡ ಗಾಳಿ ಮಳೆಗೆ ಧ್ವಂಸವಾಗಿವೆ. ಇನ್ನು ಈ ವಿಚಾರ ತಿಳಿದು ಸಮಾಜ ಸೇವಕರಾದ ನವೀನ್ ಕುಮಾರ್ ಯಾದವ್ ಅವರು ಭೇಟಿ ನೀಡಿ ಸಂತ್ರಸ್ತರಿಗೆ ಸಹಾಯ ಮಾಡುವುದಾಗಿ ಭರವಸೆ ನೀಡಿದ್ದಾರೆ. ಇವತ್ತೇನು ಈ ತರ ಒಂದು ಘಟನೆಗಳು ನಡೀತಾ ಇದಾವಲ್ವಾ, ಸಾಕಷ್ಟು ಹಳ್ಳಿಗಳಲ್ಲಿ ಬೆಳಗ್ಗೆಯಿಂದ ಒಂದು 10 ಕಡೆ ಫೋನ್ ಬಂದಿದೆ. ಎಲ್ಲಾ ಕಡೆನೂ ಮನೆ ಬಿದ್ದಿದೆ, ಮನೆ ಬಿದ್ದಿದೆ ಅಂತ. ಇಲ್ಲ ಸರ್, ಪಾಪ ಬಸ್ ಸ್ಟ್ಯಾಂಡ್ ಅಲ್ಲಿ ಸಣ್ಣ ಮಗಳು ಬಾಣ್ತಿ, ಅವ್ರದ್ದು ರಾತ್ರಿ ಹಂಚಿ ಗಿಂಚಿ ಎಲ್ಲ ಆರು ಎಲ್ಲ ಬಿದ್ದೋಗಿದ್ದೀರ ಪಾಪ. ಅವ್ರು ಅಂತೂ ನೋಡಕ್ಕೆ ರಾತ್ರಿ ರಾತ್ರಿ ಎಲ್ಲ ಹೋಗ್ಬೇಕು ಸಣ್ಣ ಎಲ್ಲ ಒಟ್ಟಾರೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಇಷ್ಟೆಲ್ಲ ಯೋಜನೆಗಳನ್ನ ತಂದ್ರೂ ಕೂಡ ಇನ್ನು ಫಲಾನುಭವಿಗಳಿಗೆ ಸಿಗಬೇಕಾದ ಮೂಲಭೂತ ಸೌಕರ್ಯಗಳು ಸಿಗ್ತಾ ಇಲ್ಲ ಅನ್ನೋದೇ ವಿಪರ್ಯಾಸ ನೋಡಿ. ಆದ್ರೆ ಈ ಸುದ್ದಿಯನ್ನ ನೋಡಿಯಾದ್ರೂ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಆ ಗ್ರಾಮಕ್ಕೆ ಭೇಟಿ ಕೊಟ್ಟು
ಕೊನೆ ಪಕ್ಷ ಅವರಿಗೆ ಸಿಗಬೇಕಾದ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಾದರೂ ನಿಮ್ಮ ಕೆಲಸಗಳು ಆಗಲಿ ಅಂತ ಹೇಳ್ತಾ ಇದಾಗಿತ್ತು ಈ ಕ್ಷಣದ ಸುದ್ದಿ. ಹೀಗೆ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಜೀವಿ ಟಿವಿ. ಜೀವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.